ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದಲ್ಲಿ ಜಿಲ್ಲಾ ಮಟ್ಟದ ಜನಸ್ಪಂದನ ಕಾರ್ಯಕ್ರಮ ನಿನ್ನೆ ನಡೆಯಿತು. ಜಿಲ್ಲಾ ಉಸ್ತುವಾರಿ ಸಚಿವ ಮಾಂಕಾಳ್ ಎಸ್ ವೈದ್ಯ, ಶಾಸಕ ಭೀಮಣ್ಣ ನಾಯಕ, ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಸೇರಿದಂತೆ ಅನೇಕ ಅಧಿಕಾರಿಗಳು ಉಪಸ್ಥಿತರಿದ್ದರು. ಇದೇ ವೇಳೆ ಸಚಿವರು ವಿಪತ್ತು ನಿರ್ವಹಣಾ ಸಹಾಯವಾಣಿ ಆಪ್ಗೆ ಚಾಲನೆ ನೀಡಿದರು. ನಂತರ ಅವರು ಜನರ ಅಹವಾಲುಗಳನ್ನು ಆಲಿಸಿ ಅವರ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಬಳಿಕ ದೂರದರ್ಶನದೊಂದಿಗೆ ಸಚಿವ ಮಂಕಾಳ್ ವೈದ್ಯ ಜನರ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಜಿಲ್ಲೆಯ ಪ್ರತಿ ತಾಲೂಕಿನಲ್ಲಿ ಜನಸ್ಪಂದನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಅಧಿಕಾರಿಗಳಿಂದ ಕೆಲಸ ಆಗ್ಲಿಲ್ಲ ಅಂದ್ರೆ ಇಲ್ಲಿ ಆಗಿಂದಾಗೆ ಕೆಲಸ ಮಾಡುವಂತ ಕೆಲಸವನ್ನ ಮಾಡ್ತೀವಿ. ನಾವು ಎರಡು ಇಂಥ ಕಾರ್ಯಕ್ರಮವನ್ನ ಹಾಕೊಂಡಿದ್ದೆ. 335 ಅರ್ಜಿ ಬಂದಿತ್ತು, ಅಂದ್ರೆ ಅವ್ರ ಕೆಲಸ ಬಂದಿತ್ತು. 335 ಕ್ಲಿಯರ್ ಮಾಡ್ಕೊಂಡಿದ್ವಿ. ಒಂದೊಮ್ಮೆ ಸಾಧ್ಯ ಆಗದಿದ್ರೆ ಇದು ಈ ಕಾರಣಕ್ಕೆ ಆಗ್ಲಿಲ್ಲ ಅನ್ನುವಂಥವಾಗಿ ಅವ್ರಿಗೆ ಕೊಡ್ತೇವೆ. ಅದು ಮತ್ತೆ ಪುನಃ ನಮ್ಮ ಹತ್ರ ಬರ್ತೇವೆ. ಅದು ಮತ್ತೆ ಸರ್ಕಾರದ ಗಮನಕ್ಕೆ ಬಂದು ಏನ್ ಮಾಡಿದ್ರೆ ಸರಿ ಅಂತ ಹೇಳಿ ಅವ್ರ ಕೆಲಸವನ್ನ.